ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ಆಂಗ್ಲ ಮಾಧ್ಯಮದವರಿಗೆ, ಇಂಗ್ಲಿಷ್ ಮೀಡಿಯಂದವರಿಗೆ ಒಂದು ಸೋಷಿಯಲ್ ಸೈನ್ಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲಾಂಗ್ ವಿತ್ ಕೀ ಆನ್ಸರ್ಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸೊ ಭಾಳ ರಿಕ್ವೆಸ್ಟ್ ಇತ್ತು ಇಂಗ್ಲಿಷ್ ಮೀಡಿಯಮನ್ನು ಸರ್ ಕಂಟೆಂಟ್ ಹಾಕಿ ಅಂತ ಹೇಳಿದಾಗ, ಸೊ ನಂದು ಕನ್ನಡ ಮೀಡಿಯಂ ಆಗಿರ್ತಕ್ಕಂಥ ಟೀಚಿಂಗ್ ಇರೋದ್ರಿಂದ ಇಂಗ್ಲೀಷ್ ಕಲ್ತಿದ್ದೀನಿ, ಬಟ್ ಅಷ್ಟು ಪ್ರಯತ್ನ ಮಾಡೋಣ ನಿಮ್ಮ ಸಲುವಾಗಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ ಕೇಸ್ ಈ ವ್ಯೂ ಚೆನ್ನಾಗಿ ಬರ್ತಂದರೆ ಇನ್ನೊಂದು ಮಿಕ್ಸ್ ಆಗಿ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸೆಟ್ ಮಾಡಿದ್ದೀವಿ, ಅದನ್ನು ಕೂಡ ನಾನು ಕೊಡ್ತೀನಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಟೆಲಿಗ್ರಾಮ್ ಗ್ರೂಪ್ ಅದು, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನೋಡೋಣ ಸೋಷಿಯಲ್ ಸೈನ್ಸ್ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ನಿಮ್ಮ ಎಕ್ಸಾಮ್ಗೆ ಬರಬಹುದು. ದ ಟ್ರೀಟಿ ದ್ಯಾಟ್ ಎಂಡೆಡ್ ದ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಅಂತ ಕೇಳಿದ್ದಾರೆ. ದ ಟ್ರೀಟಿ ಆಫ್ ಬೆಸೆನ್ ಅಂತಕ್ಕಂಥದ್ದು. ದ ಎಫೆಕ್ಟ್ ಆಫ್ ವರ್ಲ್ಡ್ ವಾರ್ 2 ಈಸ್ ಕೇಳಿದ್ದಾರೆ. ದ ಯು ಎನ್ ಒ ವಾಸ್ ಎಸ್ಟಾಬ್ಲಿಷ್ಡ್. ಥರ್ಡ್ ಕ್ವಶನ್, ಹ್ಯೂಮನ್ ರೈಟ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 10th ಡಿಸೆಂಬರ್. ಆರ್ಟಿಕಲ್ 24 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ದ್ಯಾಟ್ ಎಂಪ್ಲಾಯಿಂಗ್ ಚಿಲ್ಡ್ರನ್ ಫಾರ್ ವರ್ಕ್ ಈಸ್ ಕಗ್ನಿಸಬಲ್ ಅಫೆನ್ಸ್ ಅಂತ ಕೇಳಿದ್ದಾರೆ. ದ ಅಟೋಮಿಕ್ ಮಿನರಲ್ ಈಸ್ ಕೇಳಿದ್ದಾರೆ, ಯುರೇನಿಯಂ. ಬೆಂಗಳೂರು ಈಸ್ ಕಾಲ್ಡ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಬಿಕಾಸ್ ಅಂದರೆ ಆನ್ಸರ್ ಇಸ್ ಇಟ್ ಈಸ್ ಅ ಸೆಂಟರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕ್ವಶನ್ ನಂಬರ್ 7, ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯ. 8th ಕ್ವಶನ್ ಇತ್ತು, ದ ಪರ್ಚೇಸ್ಡ್ ಕಾರ್ ವರ್ತ್ ₹21 lakhs ಬೈ ಕೃಷ್ಣ ವಾಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇನ್ ಈಟ್ ಸೋ ಹೀ ಶಾಲ್ ಕಂಪ್ಲೀಟ್ ಇನ್ ಅಂತ ಕೇಳಿದ್ದಾರೆ. ದ ಸ್ಟೇಟ್ ಕಮಿಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 1 mark ಇರ್ತಕ್ಕಂಥ ಕ್ವಶನ್ಸ್ ನೋಡೋದಾದ್ರೆ, ವೇರ್ ವಾಸ್ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ದ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕೇಳಿದ್ದಾರೆ. ಕಲ್ಕತ್ತಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಹೂ ವಾಸ್ ದ ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯಿ ಪಟೇಲ್. ಕ್ವಶನ್ ನಂಬರ್ 11, ವಿಚ್ ಕಂಟ್ರಿ ಮೆಡಿಟೇಡ್ ತಾಸ್ಕೆಂಟ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರಸಿಯಾ. ಕ್ವಶನ್ ನಂಬರ್ 12, ವೈ ಡಿಡ್ ಡಾಕ್ಟರ್ ಶಿವರಾಮ್ ಕಾರಂತ ಪ್ರೊಟೆಸ್ಟ್ ಅಗೇನಿಸ್ಟ್ ಕೈಗಾ ನ್ಯೂಕ್ಲಿಯರ್ ಪವರ್ ಸೆಂಟರ್? ಆನ್ಸರ್ ಇತ್ತು, ಲಾಸ್ ಆಫ್ ಫಾರೆಸ್ಟ್ ಅನಿಮಲ್ ಆ್ಯಂಡ್ ದ ರೇಡಿಯೇಷನ್ ವುಡ್ ಪೊಲ್ಯೂಟ್ ದ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 13, ಬೈ ದ ಎಂಡ್ ಆಫ್ ಅಕ್ಟೋಬರ್ ಸೌತ್ ವೆಸ್ಟ್ ಮಾನ್ಸೂನ್ ವೆಂಡ್ ಸ್ಟಾರ್ಟೆಡ್ ರಿಸೀಡಿಂಗ್. ವೈ ಅಂತ ಕೇಳಿದ್ದಾರೆ, ಲೋ ಟೆಂಪ್ರೇಚರ್ ಹೈ ಪ್ರೆಷರ್ ಅಂತಕ್ಕಂಥದ್ದು ಆನ್ಸರ್ ಬರೀಬೇಕಿತ್ತು. ಕ್ವಶನ್ ನಂಬರ್ 14, ಮುಂಬೈ ಈಸ್ ಕಾಲ್ಡ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಮುಂಬೈ ಹ್ಯಾಸ್ ಹೈಯೆಸ್ಟ್ ಕಾಟನ್ ಮಿಲ್ಸ್ ಅಂತಕ್ಕಂಥದ್ದು ಆನ್ಸರ್. ಕ್ವಶನ್ ನಂಬರ್ 15, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಪ್ರೊಗ್ರೆಸಿವ್ ಎಸ್ ಟ್ಯಾಕ್ಷನ್ ಅಂತ ಕೇಳಿದ್ದಾರೆ. ದ ಗವರ್ಮೆಂಟ್ ಇಂಪೋಸಿಸ್ ಹೈಯರ್ ರೇಟ್ ಆಫ್ ಟ್ಯಾಕ್ಸಸ್ ಆನ್ ಹೈ ಇನ್ಕಮ್ ಗ್ರೂಪ್ ಆ್ಯಂಡ್ ಲೋವರ್ ರೇಟ್ ಆಫ್ ಟ್ಯಾಕ್ಸಸ್ ಆನ್ ಲೋ ಇನ್ಕಮ್ ಗ್ರೂಪ್ ಅಂತಕ್ಕಂಥದ್ದು. ವಿಚ್ ಇಸ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ? ದ ಆನ್ಸರ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ವಿ ಮೂವ್ ಟು ಎಸ್ 2 mark ಕ್ವಶನ್. ಕ್ವಶನ್ ನಂಬರ್ 17 ಇಸ್ ದ ಹೌ ಡಿಡ್ ಹೈದರಾಬಾದ್ ಮರ್ಜ್ ವಿತ್ ಇಂಡಿಯಾ ಇನ್ 1948? ದ ಫಾಲೋವಿಂಗ್ ಕೀ ಪಾಯಿಂಟ್ಸ್ ಆರ್ ದ ಇಂಡಿಕೇಟ್ ದಿಸ್ ಕ್ವಶನ್ ಆನ್ಸರ್. ಓಕೆ, ಪ್ಲೀಸ್ ಅಬ್ಸರ್ವ್ ಇಟ್. ಆ್ಯಂಡ್ 18th ಕ್ವಶನ್, ವಾಟ್ ಲೆಡ್ ಟು ದ ರೇಜ್ ಡಿಕ್ಟೇಟರ್ಸ್ ಇನ್ ಯುರೋಪ್? ದೀಸ್ ಆರ್ ದ ಪಾಯಿಂಟ್ಸ್. ಕ್ವಶನ್ ನಂಬರ್ 19, ವೈ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಸ್ಟ್ರೈನ್ಡ್ ಇನ್ ದೀಸ್ ಡೇಸ್? ಸೊ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಆರ್ ದ ದೀಸ್ ಕ್ವಶನ್ ಇಂಡಿಕೇಟ್ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಎಸ್ ರಿಲೇಟೆಡ್ ಪಾಯಿಂಟ್ಸ್. ಕ್ವಶನ್ ನಂಬರ್ ಆರ್ ಕ್ವಶನ್ ಇಸ್ ದೇರ್, ಎಕ್ಸ್ಪ್ಲೇನ್ ಇಂಡಿಯನ್ ರೋಲ್ ಇನ್ ಫೇವರ್ ಆಫ್ ಹ್ಯೂಮನ್ ರೈಟ್ಸ್. ಕ್ವಶನ್ ನಂಬರ್ 20, ಅನ್ಟಚಬಿಲಿಟಿ ಈಸ್ ಅ ಸೋಷಿಯಲ್ ಇವಿಲ್ ಜಸ್ಟಿಫೈ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಅನಲೈಸ್ ದ ಇಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜ್. ನೆಕ್ಸ್ಟ್ ಕ್ವಶನ್, ದ ಪೆನಿಸುಲರ್ ಪ್ಲೆಂಟಿನೋ ಹ್ಯಾಸ್ ಅ ಗ್ರೇಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್, ಹೌ ಈಸ್ GPS ಯೂಸ್ಫುಲ್? ಕ್ವಶನ್ ನಂಬರ್ 23, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್ಸ್? ಕ್ವಶನ್ ನಂಬರ್ 24, ವಾಟ್ ಆರ್ ದ ಕಾಸಸ್ ಆಫ್ ಕನ್ಸೂಮರ್ ಎಕ್ಸ್ಪ್ಲೋಟೇಷನ್ ಅಂತ ಕೇಳಿದ್ದಾರೆ. ಸೊ ಇಷ್ಟು 2 ಪ್ರಶ್ನೆಗಳಿತ್ತು. ಪ್ರತಿಯೊಂದು ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಬರೀಬೇಕು, ನಾರ್ 4 points ಆದರೂ ಕೂಡ ಕಂಪಲ್ಸರಿ ಇರಬೇಕು, ಬಿಕಾಸ್ ಈಚ್ 1 point ಈಸ್ ಕ್ಯಾರಿ 0.5 mark. ನೆಕ್ಸ್ಟ್ ಕ್ವಶನ್ ನಂಬರ್ 25, ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಜನರೇಷನ್ ಆಫ್ ಇಂಡಿಯನ್ಸ್ ವಿತ್ ಪ್ರೋಗ್ರೆಸಿವ್ ಆಟಿಟ್ಯೂಡ್ಸ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್. ಆರ್ ಹೌ ಡಿಡ್ ಕೃಷ್ಣರಾಜ ಒಡೆಯರ ಫೋರ್ ಮೇಡ್ ಮೈಸೂರು ಅ ಮಾಡೆಲ್ ಸ್ಟೇಟ್ ಅಂತ ಕೇಳಿದ್ದಾರೆ. 26, ಹೌ ಡಿಡ್ ಆರ್ಯ ಸಮಾಜ ರಿಫಾರ್ಮ್ ದ ಸೊಸೈಟಿ? ಕ್ವಶನ್ ನಂಬರ್ 27, ವಾಟ್ ಆರ್ ದ ಎಕನಾಮಿಕ್ ರೀಸನ್ಸ್ ಫಾರ್ 1857 ರಿವಾಲ್ಟ್? 28, ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್? ವಾಟ್ ಆರ್ ದ ರೀಸನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್? ಕ್ವಶನ್ ನಂಬರ್ 30, ಲಿಸ್ಟ್ ಔಟ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂತ ಕೇಳಿದ್ದಾರೆ. ಸೊ ದ ಮೇನ್ ಪಾಯಿಂಟ್ಸ್ ಆರ್ ಎಸ್ ಕಂಟೂರ್, ಫ್ಲೋವಿಂಗ್, ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್,
ಡೆವಲಪಿಂಗ್ ಆಫ್ ಟ್ರೇಟೆಡ್ ಅಗ್ರಿಕಲ್ಚರ್ ಫೀಡ್ಸ್, ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆಫ್ ಅಫಾರೆಸ್ಟೇಷನ್, ಕಂಟ್ರೋಲ್ ಆಫ್ ಲೈಫ್ ಸ್ಟಾಕ್ ಗ್ರೇಜಿಂಗ್, ಪ್ಲ್ಯಾನ್ಡ್ ಯೂಸ್ ಆಫ್ ವಾಟರ್, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಎಟ್ಸೆಟ್ರಾ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಕೇಳಿದ್ದಾರೆ. ಅಗ್ರಿಕಲ್ಚರ್ದು ಇಂಪಾರ್ಟೆಂಟ್, ಅದು 3 or 4 ಮಾರ್ಕ್ಗೆ ಕಂಪಲ್ಸರಿ ಕೇಳ್ತಾರೆ. ದ ಮೇನ್ ಅಕ್ಯುಪೇಷನ್, ಸೋರ್ಸ್ ಆಫ್ ಲೈವ್ಹುಡ್, ಸಪ್ಲೈಸ್ ಫುಡ್ ಗ್ರೇನ್ಸ್, ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್, ರಾ ಮಟೀರಿಯಲ್ಸ್ ಟು ದ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಸಪೋರ್ಟ್ಸ್ ಟೆರರಿಟಿ ಅಕ್ಯುಪಿಟೇಷನ್ಸ್, ಎಕನಾಮಿಕ್ ಡೆವಲಪ್ಮೆಂಟ್ ಅದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಮುಂದೆ ಎಸ್, ವಾಟ್ ಆರ್ ದ ಕಾಸಸ್ ಆಫ್ ಫ್ಲಡ್ಸ್ ಅಂತ ಕೇಳಿದ್ದಾರೆ. ಪ್ರವಾಹಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಹೆವಿ ರೈನ್ಫಾಲ್ ಹೇಳ್ಬೋದು, ಸಿಲ್ಟ್ ಹೇಳ್ಬೋದು, ಸೈಕ್ಲೋನ್ಸ್ ಹೇಳ್ಬೋದು, ಅರ್ಥ್ಕ್ವೇಕ್ ಇನ್ ದ ಸೀಸ್ ಹೇಳ್ಬೋದು, ಡಿಫಾರೆಸ್ಟೇಷನ್ಸ್ ಹೇಳ್ಬೋದು, ವೀಕ್ ಡ್ಯಾಮ್ಸ್ಗಳು ಸಹಿತ ಏನಾಗದಪ್ಪ ಅಂದರೆ ಫ್ಲಡ್ಗಳಿಗೆ ಕಾರಣ ಆಗ್ತದೆ. ಕ್ವಶನ್ ನಂಬರ್ 32, ಹೌ ಈಸ್ ದ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೆಲ್ಪ್ಸ್ ಕ್ರಿಯೇಟ್ ಅ ಪ್ರೋಗ್ರೆಸಿವ್ ಸೊಸೈಟಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇರತಕ್ಕಂಥದ್ದು ಪರ್ಸ್ನಲ್ ಫೈನಾನ್ಸ್ ಮತ್ತು ಪಬ್ಲಿಕ್ ಫೈನಾನ್ಸ್ ನಡುವೆ ಡಿಫ್ರೆನ್ಸಿಯೇಷನ್ ಕೇಳಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೋಸ್ಟಲ್ ಬ್ಯಾಂಕಿಂಗ್ ಅಂತ ಕೇಳಿದ್ದಾರೆ. ಸೊ ಪೋಸ್ಟಲ್ ಬ್ಯಾಂಕಿಂಗ್ನ ಏನೆಲ್ಲ ಫಂಕ್ಷನ್ಸ್ ಇದಾವೆ ಅಂದರೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಇರುತ್ತೆ, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಇರುತ್ತೆ, ಕಿಸಾನ್ ವಿಕಾಸ ಪತ್ರ, ಮಂತ್ಲಿ ರಿಕರಿಂಗ್ ಡಿಪಾಸಿಟ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್ಗಳನ್ನು ಕೂಡ ಏನು ಮಾಡ್ತಾರೆ ಪೋಸ್ಟಲ್ ಬ್ಯಾಂಕಿಂಗ್ ಅಲ್ಲಿ ಇವತ್ತು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಇತ್ತು, ಎಕ್ಸ್ಪ್ಲೇನ್ ದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇಫ್ ಎನಿ ಪರ್ಸನ್ ವಾಂಟೆಡ್ ಟು ಟೇಕ್ ಅಪ್ ಅಂತ ಕೇಳಿದ್ದಾರೆ. ಕೇಬಲ್ ಆ್ಯಂಡ್ ಟಿವಿ ನೆಟ್ವರ್ಕ್ ಹೇಳ್ಬೋದು, ಬ್ಯೂಟಿ ಪಾರ್ಲರ್ಸ್, ಮಾರ್ಕೆಟಿಂಗ್ ಅಂತ, ಇಂಟರ್ನೆಟ್ ಬ್ರೌಸಿಂಗ್ ಆಗಿರ್ಬೋದು, ಫೋಟೋ ಕಾಪಿಂಗ್ ಸೆಂಟರ್ಸ್, ಅಡ್ವರ್ಟೈಸಿಂಗ್ ಏಜೆನ್ಸೀಸ್, ಇಂಡಸ್ಟ್ರಿಯಲ್ ಟೆಸ್ಟಿಂಗ್ ಲ್ಯಾಬ್ಸ್ ಹೇಳ್ಬೋದು, ಇಂಡಸ್ಟ್ರಿಯಲ್ ಎಸ್ ಕನ್ಸಲ್ಟೆನ್ಸಿ ಹೇಳ್ಬೋದು, ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಕೂಡ ಆನ್ಸರ್ಸ್ಗಳನ್ನು ಬರೀಬೋದು. ಸೊ ಮಿನ್ನ 4 marks ಕೇಳಿದ್ದಾರೆ, ಅನಲೈಸ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನದ ಪರಿಣಾಮಗಳು ಮತ್ತು ಕಾರಣಗಳು ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಗೈಡನ್ ಲೂ ಇನ್ ದ ಫ್ರೀಡಮ್ ಮೂವ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಈ ಕ್ವಶನ್ಸ್ ಭಾಳ ಸರಿ ಕೇಳಿಕತ್ತಾರೆ. ಇನ್ನು ಹೌ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಕ್ ಫಾರ್ ಪೊಲಿಟಿಕಲ್ ಫ್ರೀಡಮ್ ವಿದೌಟ್ ಸೋಷಿಯಲ್ ಫ್ರೀಡಮ್ ಈಸ್ ಮೀನಿಂಗ್ಲೆಸ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಲಿಸ್ಟ್ ಆಫ್ ದ ಮೀಸರ್ಸ್ ಆಫ್ ಸ್ಪ್ರೀಡಿ ಲಿಟ್ರಸಿ ಅಂತ ಕೇಳಿದ್ದಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಎಸ್, ಡಿಸಿಡೋಸ್ ಫಾರೆಸ್ಟ್ ಆಗಿರ್ಬೋದು ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ಗಳ ನಡುವಿನ ಡಿಫ್ರೆನ್ಸಿಯೇಷನ್ಸ್ಗಳನ್ನು ಕೇಳಿದ್ದಾರೆ, ನೋಡ್ಕೊಡ್ರಿ. ಇನ್ನು ಇಂಡಿಯನ್ ಮ್ಯಾಪನ್ನು ಡ್ರಾ ಮಾಡಬೇಕಿತ್ತು, ಅದರಲ್ಲಿ ಎಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಾಂಬೆ ಹೈ ಆಗಿರ್ಬೋದು, ದ ಹೈಯೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ ಆಗಿರ್ಬೋದು, ವಿಶಾಖಪಟ್ಟಣಂ ಆಗಿರ್ಬೋದು, ಇವುಗಳನ್ನು ತಾವೇನು ಮಾಡಬೇಕಾಗಿತ್ತು, ಅದರಲ್ಲಿ ಲೊಕೇಟ್ಗಳನ್ನು ಮಾಡಬೇಕಾಗಿತ್ತು. ಓಕೆ, ಸೊ ಇಷ್ಟು ನಾವು ಇವತ್ತು ಫಸ್ಟ್ ಟೈಮ್ ನಾವು, ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇದು ಕೀ ಆನ್ಸರ್ಸ್ಗಳನ್ನು ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕ್ತಕ್ಕಂಥದ್ದು. ಸೊ ಭಾಳ ಹುಡುಗರದು ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು ಒಂದು ರಿಕ್ವೆಸ್ಟ್ ಇರ್ತದೆ, ಸರ್ ಪೋಸ್ಟ್ ಮಾಡ್ತಾಯಿರಿ ಸರ್ ಇಂಗ್ಲೀಷ್ ಮೀಡಿಯಮ್ ಹಾಕಿ ಅಂತ. ಸೊ ನೋಡೋಣ ಎಷ್ಟು ಲೈಕ್ ಬರ್ತಾವೆ, ಎಷ್ಟು ವ್ಯೂಸ್ ಬರ್ತಾವೆ, ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಡಿಸೈಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳನ್ನು ಹಾಕಬೇಕೋ ಇಲ್ಲೋ ಅಂತ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್ ಬಾಯ್.